ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಯುವಕರಿಗೆ ಈ ಮುಖಾಂತರ ಏನು ಸಂದೇಶವನ್ನು ಕೊಡೋದು ಇಷ್ಟಪಡ್ತೀನಿ ಅಂದರೆ, ಇವತ್ತು ಮೈ ಮೇಲೆ ಉಟ್ಕೊಳ್ಳೋದಕ್ಕೆ ಬಟ್ಟೆ ಹಾಕ್ಬೇಕಾದ್ರೆ ಸುಮಾರು ಬ್ರ್ಯಾಂಡ್ಗಳನ್ನ ಉಡ್ತೀವಿ ನಾವು. ದಿನನಿತ್ಯ ಜೀನ್ಸ್ ಹಾಕ್ಬೇಕಾದ್ರೆ ಕಣವ ಅಂತೀವಿ, ಡ್ರೈ ಮೈಂಡ್ಸ್ ಅಂತೀವಿ, ಮನೆ ಕಟ್ಟಬೇಕಾದ್ರೆ ಬಿಟ್ಲಾ ಅಂತೀವಿ, ಮತ್ತು ಇನ್ನೂ ಯಾವುದ್ಯಾವುದೋ ಬ್ರ್ಯಾಂಡ್ಗಳು ಹೇಳ್ತೀವಿ. ಆದರೆ ಇವತ್ತು ಎರಡು ಬ್ರ್ಯಾಂಡ್ಗಳು ಇಡೀ ದೇಶನ ಕಾಯ್ತಾ ಇದೆ, ಒಂದು ಬ್ರ್ಯಾಂಡು ಇನ್ನೊಂದು ಬ್ರ್ಯಾಂಡು ಇಡೀ ದೇಶಕ್ಕೆ ಅನ್ನ ಆಗ್ತಾ ಇದೆ. ಅದ್ರ ಬಗ್ಗೆ ಯುವಕರು ಹೆಚ್ಚಿನ ಆಸಕ್ತಿ ವಹಿಸಬೇಕು, ಮತ್ತು ಅವರಿಗೆ ಗೌರವಿಸುವಂಥ ಕೆಲಸ ಮಾಡಬೇಕು, ಮತ್ತು ಅವ್ರನ್ನ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಮುಂದೆ ತರಬೇಕು. ಯಾವುದು ಆ ಎರಡು ಬ್ರ್ಯಾಂಡ್ಗಳಂದರೆ, ಒಂದು ರೈತ ಇದ್ದಾನೆ, ಒಂದು ದೇಶದ ಸೈನಿಕರಿದ್ದಾನೆ, ಮತ್ತು ಅವರಿಗೆ ಗೌರವ ಸಲ್ಲಿಸೋದ್ರ ಮುಖಾಂತರ ಏನು ನೀವೆಲ್ಲ ಇವತ್ತು ದೇಶಪ್ರೇಮಿಗಳು ಅಂತ ಹೇಳಿ ತೋರಿಸ್ಕೊಂಡಿದ್ದೀರಾ, ನಿಮ್ಮ ಜೊತೆಗೆ ದೇಶದ ಬಗ್ಗೆ ಹೆಚ್ಚು ಅರಿವು ಮೂಡಿಸೋದ್ರ ಮುಖಾಂತರ ನಮ್ಮ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರನ್ನ ಸೆಳೆದು ಒಳ್ಳೆ ದೇಶಪ್ರೇಮಿಗಳಾಗಬೇಕು, ಈ ನಾಡು ಕಟ್ಟೋ ಜೊತೆಗೆ ಈ ದೇಶನ ಕಟ್ಟುವಂಥ ಕೆಲಸ ಮಾಡಬೇಕಂತೇಳಿ ಯುವಕರಲ್ಲಿ ಮನವಿ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇವತ್ತಿನ ದಿನ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಏಕದಿನ ಪಂದ್ಯಕ್ಕೆ ನಾವು ನಮ್ಮ ಜೈ ಕನ್ನಡ ರಕ್ಷಣೆಗೆ ವತಿಯಿಂದ ವಿಶೇಷವಾದಂಥ ಪೂಜೆನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರದಲ್ಲಿ ಅನ್ಕೊಂಡಿದ್ದೀವಿ. ಈ ಒಂದು ಪೂಜೆಗೆ ನಮ್ಮ ಪಡೀಸರನ್ನು ಬಂದಿದ್ದಾರೆ, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ದೀವಿ. ಈ ಪಂದ್ಯ, ಇವತ್ತಿನ ಪಂದ್ಯ ಒಂದು ರೋಚಕ ಪಂದ್ಯ ಅಂತಲೇ ಹೇಳ್ಬೋದು. ವಿಶ್ವಕಪ್ನಲ್ಲಿ ಇದುವರೆಗೂ ಭಾರತ ಮತ್ತು ಪಾಕಿಸ್ತಾನ ಅಂದರೆ ಪಾಕಿಸ್ತಾನದ ವಿರುದ್ಧ ನಾವು ಇದುವರೆಗೂ ಒಬ್ಬತ್ತು ನಾವು ಸೋತಿಲ್ಲ. ಹಾಗಾಗಿ ಒಂದು ವಿಶೇಷವಾದ ಪೂಜೆನ ಮಾಡಿಸೋದ್ರ ಮುಖಾಂತರ ಭಾರತ ಗೆಲ್ಲಿ ವಿಶ್ವಕಪ್ನ ಗೆದ್ಕೊಂಡು ಬರಲಿ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಪೂಜೆನ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನು ನಮ್ಮ ಕ್ರಿಕೆಟ್ ಆಟಗಾರರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಆಟನ ತೋರಿಸಿ ಗೆದ್ಕೊಂಡು ಬರಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ, ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು. ಸೊ ಅಂದರೆ ಇದೆರಡು ಮಾಡಿದ್ರೆ ಮುಗೀತು. ಪ್ರತಿನಿತ್ಯ ಪ್ರತಿ ಕ್ಷಣ ಮುಳುಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲ ಸುದ್ದಿಗಳನ್ನು ನೀವು ಬಿಂದಾಸಾಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರೂ ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಮೂಡಲ ಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ. ಹಾಗಾಗಿ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ ಮೂಡಲ ಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ.